ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮಳೆ ಬಂದ್ರೆ ನಮಗೆ ಶಕ್ತಿ ಬರಲಿದೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ಒಂದು, ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ 15,000 ಕ್ಯೂಸೆಕ್ ನ ಒಳಹರಿವು ಇನ್ಫ್ಲೋ ಬಂದ್ರೆ ಯಾವುದೇ ಸಮಸ್ಯೆಗಳು ಆಗಲ್ಲ, ಉತ್ತಮ ಮಳೆ ಬಂದಷ್ಟು ಕೂಡ ಇರುವಂತಹ ಸಂಕಷ್ಟ ದೂರವಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಾಧಿಕಾರದಲ್ಲಿ ಅಪೀಲ್ ಮಾಡೋದ್ರ ಬಗ್ಗೆ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಕೂಡ ತಿಳಿಸಿದರು. ಇವತ್ತು ಬೆಳಿಗ್ಗೆ ನನ್ನ ಹತ್ರ ಈಗೂ ರಿಪೋರ್ಟ್ ಬಂದಿದೆ. ಎವ್ರಿ ದಿನಕ್ಕೆ ಎರಡು ಮೂರು ಸತಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇವತ್ತು ಇನ್ಫ್ಲೋ 15,000 ಇದೆ, 15,000 ಇದೆ. ಅದೊಂದು ಸದ್ಯ ಒಳ್ಳೆ ಸುದ್ದಿ. ಈಗ ನಮ್ಮ ರಾಜ್ಯದ ರೈತರು ಜನ ಈ ಭಾಗದವರೆಲ್ಲ ವರ್ಣನಲ್ಲಿ ಪ್ರಾರ್ಥನೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಇದೇ ರೀತಿ ನಮಗೆ ಬಂದರೆ ಸಮಸ್ಯೆ ಆಗುವುದಿಲ್ಲ. 15,000 ಬಂದರೆ ನಮಗೆ ಸಮಸ್ಯೆ ಆಗುವುದಿಲ್ಲ. ಏಕೆ ನಾವು ರೈತರಿಗೆ ಈಗಾಗಲೇ ನೀರನ್ನು ಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅವರು ಬೆಳೆ ಹಾಳಾಗಬಾರ್ದು ಅಂಥೇಳಿ ಬಿಟ್ಟಿದ್ದೀವಿ. ಸೀಪೇಜ್ ನೀರು ಹೋಗ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಬಿದ್ದಾಗ ಬೇರೆ ಕೆಳಗಡೆ ಕಾವೇರಿಕಿನ ಕೆಳಗಡೆ ಏನು KRS ಕೆಳಗಡೆ ಬಿಟ್ಟಂತ ಬಂದಂಥ ಮಳೆ, ಮಂಡ್ಯ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಹನೂರು ಇರ್ಬೋದು, ಆ ಕೆಳಗಡೆ ಎಲ್ಲ ಕೂಡ ಅದು ದಾಖಲೆ ಆಗ್ತಾಯಿದೆ. ಸೊ ಲಾಸ್ಟ್ 3-4 ದಿನ 6,500 ನಾವು ಬಿಡದೆ ಹೋದರೂ ಕೂಡ KRS-ಇಂದ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇನ್ಫ್ಲೋ ಪ್ರಮಾಣ ಹೆಚ್ಚಳ ಆಗಿದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ತಿಳಿಸ್ತಾ ಇದ್ರು. ಇದೇ ರೀತಿ ಮಳೆ ಕಂಟಿನ್ಯೂ ಆದ್ರೆ ಇರುವಂತಹ ಸಂಕಷ್ಟಗಳೆಲ್ಲವೂ ಮುಂದಿನ ದಿನಗಳಲ್ಲಿ ಬಗೆಹರಿಯುತ್ತೆ.